ಸಾಯಿ ಲೋಕಸೇವಾ ಗುರುಕುಲ ಆನ್ಲೈನ್ ತರಗತಿಗೆ ಆತ್ಮೀಯ ಸ್ವಾಗತ. ನನ್ನ ಪ್ರೀತಿಯ ವಿದ್ಯಾರ್ಥಿಗಳೇ ಹಾಗೂ ವಿದ್ಯಾರ್ಥಿನಿಯರೇ, ನಾವು ಇವತ್ತು ಜೀವನ ದರ್ಶನ ಅಂತ ಹೇಳುವಂತಹ ಒಂದು ಪದ್ಯ ಭಾಗವನ್ನು ನೋಡ್ಕೊಳ್ಳೋಣ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ಈ ಶ್ರೀಪಾದರಾಯರು ರಚಿಸಿರುವಂತಹ ಈ ಒಂದು ಪದ್ಯವನ್ನು ಮುಗಿಸಿದ್ದೀವಿ. ಹಾಗೆ ಶ್ರೀಪಾದರಾಯರ ಆ ಒಂದು ಕೀರ್ತನೆಯಲ್ಲಿ, ಆ ಒಂದು ಹಾಡಿನಲ್ಲಿ, ಮನೆಯಲ್ಲಿ ತಂದೆಯಾದವನು, ಹೆಂಡತಿಯಾದವನು, ಮಗನಾದವನು ಭಗವಂತನ ಒಂದು ಕೃಪೆಗೆ ಪಾತ್ರರಾಗುವುದಕ್ಕೆ ಯಾವ ರೀತಿ ಅನ್ಯೂನ್ಯತೆಯಿಂದ ಬಾಳ್ಬೇಕು, ಜೀವನವನ್ನ ಒಗ್ಗಟ್ಟಾಗಿ ಯಾವ ರೀತಿ ನಡೆಸಬೇಕು ಅಂತ ಹೇಳುವಂತಹ ವಿಷಯಗಳನ್ನು ಕೂಡ ನಿನ್ನೆಯ ಅಥವಾ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ನಾವು ಗೋಪಾಲದಾಸರ ಒಂದು ತಯಾರಿ ಮಾಡಿರುವಂತಹ ಅಥವಾ ರಚಿಸಿರುವಂತಹ ಒಂದು ಕೀರ್ತನೆಯನ್ನ ಇಲ್ಲಿ ನಾವು ನೋಡ್ಕೊಳ್ಳೋಣ. ಮೊದಲಿಗೆ ಗೋಪಾಲದಾಸರ ಒಂದು ಕವಿ ಕೃತಿ ಪರಿಚಯವನ್ನ ನೋಡ್ಕೊಳ್ಳೋಣ ವಿದ್ಯಾರ್ಥಿಗಳೇ. ಈ ಒಂದು ಗೋಪಾಲದಾಸರ ಚಿತ್ರವನ್ನ ಕೂಡ ಈ ಒಂದು ದೃಶ್ಯದಲ್ಲಿ ನಾವು ಕಾಣಬಹುದಾಗಿದೆ. ಹಾಗೆ ಇವರ ಚಿತ್ರವನ್ನು ನೋಡಿದ್ರೇನೆ ನಮಗೆ ಮನಸ್ಸಿಗೆ ಗೊತ್ತಾಗುತ್ತೆ, ಯೋಚನೆ ಬರುತ್ತೆ. ಯಾರು ಭಗವಂತನನ್ನ ಅವರು ನಾಮಸ್ಮರಣೆ ಮಾಡ್ತಾ ಇರ್ತಾರೆ, ಸಂಕೀರ್ತನೆ ಹಾಡ್ತಾ ಇದ್ದಾರೆ ಅಂತ ಹೇಳುವಂಥದ್ದು. ಹಾಗೆ ದಾಸ ಸಾಹಿತ್ಯದಲ್ಲಿ ಬರುವಂತಹ ವ್ಯಕ್ತಿ ಅಂತ ಹೇಳಿ ನಮ್ಗೆ ಈ ಒಂದು ದೃಶ್ಯವನ್ನ ನೋಡುವಾಗ ಅಥವಾ ಅವರ ಒಂದು ಚಿತ್ರವನ್ನ ನೋಡಿದರೆ ಆ ಒಂದು ಭಾವನೆ ಬಂದೇ ಬರುತ್ತೆ. ಹಾಗೆ ಇವರ ಕವಿಕೃತಿ ಪರಿಚಯದಲ್ಲಿ ವಿಷಯಗಳನ್ನ ತಿಳ್ಕೊಳ್ಳೋದಾದ್ರೆ, ಇವರ ಕಾಲ ಅಂದ್ರೆ 1721ರಲ್ಲಿ ಇವರು ಜನಿಸ್ತಾರೆ. ಅಂದ್ರೆ ಈ ಒಂದು ದಾಸ ಸಾಹಿತ್ಯ ಅಂತ ಹೇಳುವಂತದ್ದು 1500 ವರ್ಷದ ಒಂದು ಸಂದರ್ಭದಲ್ಲಿ, ಅಂದ್ರೆ 1600 ವರ್ಷಗಳ ಆ ಒಂದು ಸಂದರ್ಭದಲ್ಲಿ ಹೆಚ್ಚಿನ ಒಂದು ಕೀರ್ತನೆಯನ್ನ ಮಾಡಿರುವಂತದ್ದು ಅಥವಾ ದಾಸವರೇಣ್ಯರು ಹುಟ್ಟಿ ಬೆಳೆದಿರುವಂತಹದ್ದು, ಕೀರ್ತನಕಾರರೆಲ್ಲ ಅಥವಾ ದಾಸರು ಹುಟ್ಟಿ ಬೆಳೆದಿರುವಂತಹ ಒಂದು ಕಾಲಮಾನ. ಹೆಚ್ಚಾಗಿ ಆ ಒಂದು ಸಂದರ್ಭದಲ್ಲಿಯೇ ಕೀರ್ತನೆಗಳು, ದಾಸ ಸಾಹಿತ್ಯ, ಉಗಾಭೋಗಗಳು, ಈ ರೀತಿ ಹಲವಾರು ರೀತಿಯ ಒಂದು ಕೀರ್ತನೆಗಳನ್ನ ಏನ್ ಮಾಡಿದರೆ ದಾಸರು ಬಳಸಲ್ಪಟ್ಟಿದ್ದಾರೆ ಅಥವಾ ರಚಿಸಿದ್ದಾರೆ. ಹಾಗೆ ಗೋಪಾಲದಾಸರು ಯಾವಾಗ ಹುಟ್ಟಿದ್ದಾರೆ? 1721ರಲ್ಲಿ. ಹಾಗೆ ಇವರು ಹುಟ್ಟಿರುವಂತದ್ದು ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರುಕಲ್ಲಿನಲ್ಲಿ. ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರುಕಲ್ಲಿನಲ್ಲಿ ಯಾರು ಹುಟ್ಟಿದ್ರು? ಗೋಪಾಲದಾಸರು ಜನಿಸಿದರು. ಹಾಗೆ ಅವರ ತಂದೆ ಹೆಸರು ಮುರಾರಿ ಅಂತ ಹೇಳಿ ತಂದೆ ಹೆಸರು, ಹಾಗೆ ವೆಂಕಮ್ಮ ಅಂತ ಹೇಳುವಂತದ್ದು ತಾಯಿಯ ಹೆಸರಾಗಿದೆ. ಹಾಗೆ ಇವರ ಗುರುಗಳು ವಿಜಯದಾಸರು. ಗುರುಗಳು ಯಾರು? ವಿಜಯದಾಸರು. ಯಾರ ಗುರುಗಳು? ಗೋಪಾಲದಾಸರ ಗುರುಗಳು. ಹಾಗೆ ಆ ಒಂದು ವಿಜಯದಾಸರು ಅಂದ್ರೆ ಮುಂಚಿತವಾಗಿ ಗೋಪಾಲದಾಸರು ಯಾವುದು ಈ ಒಂದು ಜ್ಯೋತಿಷ್ಯ ಅಂತ ಏನ್ ಹೇಳ್ತೀವಿ ನಾವು ಅಥವಾ ಏನ್ ನಂಬ್ತೀವಿ, ಕೆಲವರು ಹೆಚ್ಚಾಗಿ ಅದಕ್ಕೆ ಮಾರು ಹೋಗಿರ್ತಾರೆ, ಜ್ಯೋತಿಷ್ಯ ಅಂತ ಹೇಳುವಂತಹದ್ದಕ್ಕೆ. ಅಂದ್ರೆ ಜ್ಯೋತಿಷ್ಯರೇ ದೇವರು ಅಂತ ಹೇಳುವಂತಹ ಒಂದು ದೃಷ್ಟಿಯಲ್ಲಿ ಜ್ಯೋತಿಷ್ಯವನ್ನ ಕೇಳುವುದಕ್ಕೆ ಹೋಗ್ತಾರೆ, ಜ್ಯೋತಿಷ್ಯವನ್ನೇ ನಂಬಿಕೊಂಡು ಜೀವನ ನಡೆಸ್ತಾರೆ. ಆದ್ರೆ ಈ ಒಂದು ಅದೇ ತರ ಗೋಪಾಲದಾಸರು ಕೂಡ ಜ್ಯೋತಿಷ್ಯವನ್ನೇ ನಂಬಿ ಬದುಕನ್ನ ಸಾಗಿಸ್ತಾ ಇದ್ರು. ಆ ಒಂದು ಸಂದರ್ಭದಲ್ಲಿ ಆ ಜ್ಯೋತಿಷ್ಯವನ್ನ ಬಿಡ್ಬೇಕು, ಅದರ ಒಂದು ಮನಸ್ಸಿನಿಂದ ಅದನ್ನ ನೀನು ತೆಗೆದು ನನ್ನ ಜೊತೆ ನಾನು ಕೊಡುವಂತಹ ಸಂದೇಶವನ್ನ ಸ್ವೀಕಾರ ಮಾಡ್ಬೇಕು, ಸಂದೇಶಗಳನ್ನ ಹಿತವಚನಗಳನ್ನ ಕೇಳ್ಬೇಕು ಅಂತ ಹೇಳುವಂತಹ ಮಾತನ್ನ ವಿಜಯದಾಸರು ಏನ್ ಮಾಡ್ತಾರೆ? ಗೋಪಾಲದಾಸರಿಗೆ ಹೇಳ್ತಾರೆ. ವಿಜಯದಾಸರು ಆ ಗೋಪಾಲದಾಸರ ಗುರುಗಳಾಗಿರ್ತಾರೆ. ಆ ಒಂದು ಮಾತನ್ನ ಕೇಳಿ ಹಾಗೆ ವಿಜಯದಾಸರು ಹೇಳಿದಂತೆ ಗೋಪಾಲದಾಸರು ಏನ್ ಮಾಡ್ತಾರೆ? ಜ್ಯೋತಿಷ್ಯವನ್ನ ನಂಬುವಂತದನ್ನ ಮನಸ್ಸಿನಿಂದ ತೆಗೆದು ಆ ಜ್ಯೋತಿಷ್ಯದ ಕಡೆಗೆ ಹೋಗುವುದನ್ನ ಬಿಟ್ಟು ವಿಜಯದಾಸರು ಹೇಳಿದಂತೆ ಅವರ ಶಿಷ್ಯರಾಗಿ ಅವರು ಏನ್ ಮಾಡ್ತಾರೆ? ಅವರ ಜೊತೆ ಬರ್ತಾರೆ, ಅವರು ಹೇಳುವಂತಹ ಸಂದೇಶಗಳನ್ನ ಕೇಳ್ತಾರೆ. ಹಾಗೆಯೇ ದಾಸ ಸಾಹಿತ್ಯದಲ್ಲಿ ಹಲವಾರು ರೀತಿಯ ಉಗಾಭೋಗಗಳನ್ನ ಎಲ್ಲ ರಚನೆಯನ್ನ ಕೂಡ ಮಾಡಿದ್ದಾರೆ, ಕೀರ್ತನೆಗಳನ್ನ ಕೂಡ ರಚನೆ ಮಾಡಿದ್ದಾರೆ. ಹಾಗೆ ಸಾಮಾನ್ಯವಾದ ರೈತ ಕುಟುಂಬದಲ್ಲಿ ಇವರು ಬೆಳೆದು ಬಂದಿರುವವರು. ಯಾರು? ಗೋಪಾಲದಾಸರು ಸಾಮಾನ್ಯವಾದ ರೈತ ಕುಟುಂಬದಲ್ಲಿ ಬೆಳೆದು ಬಂದವರು. ಹಾಗೆ ದಾಸರ ಮೊದಲ ಹೆಸರು ಬಾಗಣ್ಣ. ಅಂದ್ರೆ ಗೋಪಾಲದಾಸರಿಗೆ ಬಾಲ್ಯದಲ್ಲಿ ಇಟ್ಟಿರುವಂತಹ ಹೆಸರೇನು? ಬಾಗಣ್ಣ ಅಂತ ಹೇಳುವಂತಹ ಹೆಸರನ್ನ ಇಟ್ಟಿರ್ತಾರೆ. ತುಂಬಾ ಬಡತನದಲ್ಲಿದ್ದ ಇವರು ಜ್ಯೋತಿಷ್ಯವನ್ನು ಹೇಳುತ್ತಾ ಜೀವನ ನಿರ್ವಹಣೆ ಮಾಡುತ್ತಿದ್ದರು. ನೋಡಿ, ಇವರು ಜ್ಯೋತಿಷ್ಯವನ್ನ ಹೇಳ್ತಾ ಜೀವನವನ್ನ ನಿರ್ವಹಿಸ್ತಾ ಇದ್ರು. ಆಮೇಲೆ ಜ್ಯೋತಿಷ್ಯವನ್ನ ಬಿಡ್ಬೇಕು ಅಂತ ಹೇಳಿ ವಿಜಯದಾಸರು ಹೇಳಿದ ನಂತರ ಇವರ ಜೊತೆ ಶಿಷ್ಯನಾಗಿ ಬಂದು ಅವರು ಹೇಳುವಂತ ಮಾತುಗಳನ್ನು ಕೇಳಿ ಹಲವಾರು ದಾಸ ಸಾಹಿತ್ಯಗಳಲ್ಲಿ ಕೀರ್ತನೆಗಳನ್ನ ಉಗಾ ಭೋಗಗಳನ್ನ ಈ ರೀತಿ ಮಂಡಕಗಳನ್ನ ಸುಳಾದಿಗಳನ್ನೆಲ್ಲ ಬರೆಯುತ್ತಾರೆ. ಇವರ ಅಂಕಿತ ನಾಮ ಗೋಪಾಲ ವಿಠಲ. ಕೃಷ್ಣನ ಅಥವಾ ವಿಷ್ಣುವಿನ ಅವತಾರವೇ ಗೋಪಾಲ ಕೃಷ್ಣ. ಹಾಗೆ ಕೃಷ್ಣ ಭಕ್ತರಾಗಿರುವುದರಿಂದ ಹಾಗೆ ಅವರ ಹೆಸರು ಕೂಡ ಗೋಪಾಲದಾಸ ಆಗಿರುವುದರಿಂದ ಹಾಗೆ ಇಷ್ಟ ದೇವರನ್ನು ತನ್ನ ಹೆಸರನ್ನು ಕೂಡ ಹೊಂದಿಕೊಂಡಿರುವಂತಹ ಒಂದು ಅಂಕಿತ ನಾಮವನ್ನ ಯಾವ್ದಿರ್ತಾರೆ ಗೋಪಾಲ ವಿಠಲ ಎಂಬ ಅಂಕಿತ ನಾಮವನ್ನ ಅವರು ಇಟ್ಟುಕೊಳ್ಳುತ್ತಾರೆ. ಹಾಗೆ ಇವರು 96 ಕೀರ್ತನೆಗಳನ್ನ 96ಕ್ಕಿಂತಲೂ ಹೆಚ್ಚಿನ ಕೀರ್ತನೆಗಳನ್ನ ರಚಿಸಿದ್ದಾರೆ. ಹಾಗೆ ಅದು ಸಿಕ್ಕಿರುವಂತದ್ದು 96 ಕೀರ್ತನೆಗಳು ಈಗ ಸಿಕ್ಕಿದೆ. ಹಾಗೆ 70 ಸುಳಾದಿಗಳನ್ನ ರಚನೆ ಮಾಡಿದ್ದಾರೆ. ಸುಳಾದಿಗಳಲ್ಲಿ ಅತ್ಯಪೂರ್ಣವಾಗಿರುವಂತಹ ಮಹತ್ವವಾಗಿರುವಂತಹ ವಿಷಯಗಳು ಸುಳಾದಿಗಳಲ್ಲಿ ಭಗವಂತನನ್ನ ಕೊಂಡಾಡುವಂತದ್ದು. ಅಂದ್ರೆ ಯಾವುದೇ ಒಂದು ವಿಷಯದೊಳಗೆ ಹೊಕ್ಕಾಗ ಮಾತ್ರ ಅದರ ಒಂದು ವರ್ಣನೆ ಅಥವಾ ವಿಶೇಷತೆ ಅಂತ ಹೇಳುವಂತದ್ದು ಗೊತ್ತಾಗುತ್ತೆ. ಆ ರೀತಿಯ ಸುಳಾದಿಗಳನ್ನ ಸುಮಾರು 70ಕ್ಕೂ ಹೆಚ್ಚು ಸುಳಾದಿಗಳನ್ನ ರಚನೆ ಮಾಡಿದ್ದು 70 ಸುಳಾದಿಗಳು ದೊರಕಿದೆ. ಹಾಗೆ 21 ಉಗಾಭೋಗಗಳು. ಉಗಾಭೋಗಗಳು ಕೂಡ ದೇವರ ಸಂಕೀರ್ತನೆಯನ್ನ ಮಾಡುವಂತಹ ಒಂದು ರೀತಿ. ಅಂದ್ರೆ ಇದು ಹಾಡಿನ ರೂಪದಲ್ಲೇ ಇರುತ್ತೆ. ಅಂದ್ರೆ ಇಲ್ಲಿ ವಚನಗಳು ಶರಣರು ಶರಣೆಯರೆಲ್ಲ ವಚನಗಳನ್ನ ಏನ್ ಮಾಡ್ತಾರೆ ಹೇಳುವಂತದ್ದು ಬರೆಯುವಂತದ್ದು ಮಾಡಿದ್ದಾರೆ. ಹಲವಾರು ಜನ ನಮ್ಮ ಈ ಒಂದು ಭಾರತ ಭೂಮಿಯಲ್ಲಿ ಹೆಚ್ಚಾಗಿ 12ನೇ 13ನೇ ಶತಮಾನದಲ್ಲಿ ಹಲವಾರು ಶರಣೆಯರು ಹುಟ್ಟಿ ಬೆಳೆದಿದ್ದಾರೆ, ವಚನಗಳನ್ನ ಬರೆದಿದ್ದಾರೆ. ಹಾಗೆ ಉಗಾಭೋಗಗಳು ಕೂಡ ವಚನಗಳನ್ನೇ ಹೋಲುವಂತಹ ಆಗಿರುತ್ತೆ. ವಚನಗಳನ್ನೇ ಹೋಲುವ ಹಾಗೆ ಇರುವಂತಹ ಉಗಾಭೋಗಗಳನ್ನ ಏನ್ ಮಾಡ್ತಾರೆ ಈ ಒಂದು ಗೋಪಾಲದಾಸರು ಕೂಡ ಇದು ರಚನೆ ಮಾಡಿದ್ದಾರೆ. ಇದೆಲ್ಲ ಉಪಲಬ್ಧವಾಗಿದೆ, ಇದು ಲಭ್ಯವಾಗಿರುವಂತಹದ್ದು. ಅದಕ್ಕಿಂತಲೂ ಹೆಚ್ಚಿನ ಉಗಾಭೋಗಗಳು ಇರ್ಬೋದು, ಸುಳಾದಿಗಳಿರ್ಬೋದು, ಕೀರ್ತನೆಗಳನ್ನ ಬರೆದಿರ್ಬೋದು. ಆದ್ರೆ ಲಬ್ಧವಾಗಿರುವಂತಹ ಅಥವಾ ಉಪಲಬ್ಧವಾಗಿರುವಂತಹ ಕೀರ್ತನೆಗಳು, ಉಗಾಭೋಗಗಳು, ಸುಳಾದಿಗಳು ಎಷ್ಟೆಷ್ಟು ಸಿಕ್ಕಿದೆ, ಗೋಪಾಲದಾಸರು ರಚಿಸಿರುವಂತದ್ದು ಎಷ್ಟೆಷ್ಟು ಸಿಕ್ಕಿದೆ ಅಂತ ಹೇಳುವಂತದ್ದು ಇಲ್ಲಿ ಲಭ್ಯವಾಗಿರುವಷ್ಟು ಮಾತ್ರ ಇಲ್ಲಿ ಏನ್ ಮಾಡಿದ್ದಾರೆ ನಮ್ಗೆ ತಿಳಿಸಿಕೊಟ್ಟಿದ್ದಾರೆ. ಹಾಗೆಯೇ ಇವರು ಬರೆದಿರುವಂತಹ ಒಂದು ಈ ಒಂದು ಪದ್ಯ ಏನಿದೆ ಅಥವಾ ದಾಸ ಸಾಹಿತ್ಯ ಏನಿದೆ ಅಥವಾ ಕೀರ್ತನೆ ಏನಿದೆ ಇದರ ಒಂದು ವಿಚಾರವನ್ನ ನಾವು ಇವತ್ತು ತಿಳ್ಕೊಳ್ಳೋಣ. ಅಂದ್ರೆ ಇದರ ಒಂದು ಭಾವಾನುವಾದವನ್ನ ಮೊದಲಿಗೆ ತಿಳ್ಕೊಳ್ಳೋಣ. ಹಾಗೆ ಈ ಒಂದು ಪದ್ಯವನ್ನ ಓದುವಂತಹ ಒಂದು ಪ್ರಯತ್ನವನ್ನ ಮೊದಲು ಹಾಡಿ ಓದುವಂತಹದ್ದು, ಹಾಗೆ ಅದರ ಭಾವಾನುವಾದವನ್ನ ಮತ್ತೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ ಮಕ್ಕಳಿಗೆ. ಈತನೀಗ ನಮ್ಮ ದೇವನು, ಈತನೀಗ ನಮ್ಮ ದೇವನು, ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಗಳ ಪರಿಹರಿಪ, ಈತನೀಗ ನಮ್ಮ ದೇವನು, ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ, ಈತನೀಗ ನಮ್ಮ ದೇವನು. ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ, ಅಕ್ರೂರನ ಪ್ರೀತನೀತ ಶಂಖಚಕ್ರ ಧರಿಸಿದಾತ, ನಕ್ರಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ, ನಕ್ರಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ, ಈತನೀಗ ನಮ್ಮ ದೇವನು, ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ, ಈತನೀಗ ನಮ್ಮ ದೇವನು. ನಕ್ರಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯಿದಾತ ಈತನೀಗ ನಮ್ಮ ದೇವನು. ಅಜಮಿಳನ ಸಲಹಿದಾತ ವ್ರಜದ ಗೋವು ಕಾಯಿದಾತ ಅಜಮಿಳನ ಸಲಹಿದಾತ ವ್ರಜದ ಗೋವು ಕಾಯಿದಾತ ಭಜಿಸುವವರ ಬಿಡನು ಪ್ರೀತ ತ್ರಿಜಗದೊಳಗೆ ಮೆರೆವದಾತ ಭಜಿಸುವವರ ಬಿಡನು ಪ್ರೀತ ತ್ರಿಜಗದೊಳಗೆ ಮೆರೆವದಾತ ಸಕಲ ಗುಣ ಪೂರ್ಣ ನೀತ ಸಕಲ ದೋಷ ದೂರ ನೀತ ಸಕಲ ಗುಣ ಪೂರ್ಣ ನೀತ ಸಕಲ ದೋಷ ದೂರ ನೀತ ಸಕಲಾನಂದ ಪೂರ್ಣ ನೀತ ಭಕ್ತಿ ಮಂತ್ರ ಕೊಲಿವದಾತ ಸಕಲಾನಂದ ಪೂರ್ಣ ನೀತ ಸಕಲ ಮಂತ್ರ ಕೊಲಿವದಾತ ಭಕ್ತಿ ಮಂತ್ರ ಕೊಲಿವದಾತ ಈತನೀಗ ನಮ್ಮ ದೇವನು. ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ ಈತನೀಗ ನಮ್ಮ ದೇವನು. ಅನಾಥ ಬಾಂಧವನೀತ ಅನಾದಿ ಕಾಲದವನಾತ ಅನಾಥ ಬಾಂಧವನೀತ ಅನಾದಿ ಕಾಲದವನಾತ ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ ಕಮಲಮುಖಿಯ ರಮಣನೀತ ಕಮಲಾಸನ ಜನಕನೀತ ಕಮಲಮುಖಿಯ ರಮಣನೀತ ಕಮಲಾಸನ ಜನಕನೀತ ಕಮಲಾಕ್ಷ ಗೋಪಾಲ ವಿಠಲ ಹೃತ್ಕಮಲದೊಳು ನಿಲ್ಲುವದಾತ ಕಮಲಾಕ್ಷ ಗೋಪಾಲ ವಿಠಲ ಹೃತ್ಕಮಲದೊಳು ನಿಲ್ಲುವದಾತ ಹೃತ್ಕಮಲದೊಳು ನಿಲ್ಲುವದಾತ ಈತನೀಗ ನಮ್ಮ ದೇವನು. ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ ಈತನೀಗ ನಮ್ಮ ದೇವನು. ಈತನೀಗ ನಮ್ಮ ದೇವನು, ನಮ್ಮ ದೇವನು. ಎಷ್ಟು ಚೆನ್ನಾಗಿದೆ ಅಲ್ವಾ ಮಕ್ಕಳೇ? ಈಗ ಈ ಒಂದು ಕೀರ್ತನೆಯ ಒಂದು ಸಾರಾಂಶವನ್ನ ಅಥವಾ ಅನುವಾದ ಅಂತ ಏನು ಹೇಳ್ತೀವೋ ಅದನ್ನ ನಾವು ಅರ್ಥಪೂರ್ಣವಾಗಿ ತಿಳಿಯುವಂತಹ ಪ್ರಯತ್ನವನ್ನ ಮಾಡೋಣ. ವಿದ್ಯಾರ್ಥಿಗಳೇ, ಈತನೀಗ ನಮ್ಮ ದೇವನು, ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ. ಏನ್ ಮಾಡ್ತಾನೆ? ಈತನು ನಮ್ಮ ದೇವನು. ಭಗವಂತ ಅಂತ ಹೇಳುವಂಥದ್ದು ಯಾರ ಒಬ್ಬ ವ್ಯಕ್ತಿಯ ವೈಯಕ್ತಿಕ ವಸ್ತು ಅಲ್ಲ, ಅಥವಾ ಸೊತ್ತು ಅಲ್ಲ, ಅಥವಾ ಭಗವಂತ ಅಲ್ಲ. ಯಾರು ಬೇಕಾದ್ರೂ, ಯಾವ ಹೆಸರಿನಿಂದ ಬೇಕಾದ್ರೂ ಭಗವಂತನನ್ನ ನಾವು ಏನ್ ಮಾಡ್ಬೋದು? ಪ್ರೀತಿಯಿಂದ ಕೊಂಡಾಡಬಹುದು, ಭಜಿಸಬಹುದು, ನಾಮಸ್ಮರಣೆ ಮಾಡಬಹುದು, ಹಾಗೆ ಅವನ ಕಥೆಗಳನ್ನ ಹೇಳಿ ಅವನನ್ನ ಕೊಂಡಾಡಬಹುದು. ಈ ರೀತಿಯ ಕೀರ್ತನೆಗಳನ್ನ ಹೇಳಿ ಅವನನ್ನ ಭಜಿಸಬಹುದು. ಹಾಗೆ ಈತನು ನಮ್ಮ ದೇವರು, ಭಗವಂತ ಅಂತ ಹೇಳುವಂತವನು ನಮ್ಮವನವನು, ಬೇರೆ ಯಾರವನು ಅಲ್ಲ. ಎಲ್ಲರಿಗೂ, ಪ್ರತಿ ಈ ಒಂದು ಸಕಲ ಜೀವರಾಶಿಗಳಿಗೂ ಅವನು ಆಶ್ರಯದಾತನಾಗಿರ್ತಾನೆ. ಹಾಗೆ ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪ. ಎಂತಹ ಪಾಪವನ್ನು ಮಾಡಿರುವಂತಹ ಒಂದು ರಾಕ್ಷಸರಿರಬಹುದು, ಮಾನವರಿರಬಹುದು, ಯಾವುದೇ ಜೀವಿಗಳಿರಬಹುದು, ಪಾಪಗಳ ಕೆಲಸವನ್ನ ಮಾಡಿದ್ರು ಕೂಡ, ಪಾಪದವನ್ನು ಕೂಡ ತುಂಬಿದ್ರು ಕೂಡ ಏನ್ ಮಾಡ್ತಾನೆ, ಪ್ರೀತಿಯಿಂದಲೇ ಸ್ಮರಿಸುವವರನ್ನ, ಪ್ರೀತಿಯಿಂದ ಯಾರು ಸ್ಮರಿಸುತ್ತಾರೋ ಅವರು ಮಾಡಿರುವಂತಹ ಪಾಪಗಳನ್ನ ಏನ್ ಮಾಡ್ತಾನೆ, ಪರಿಹರಿಸ್ತಾನೆ. ನಾವು ಮಾಡಿರುವಂತಹ ಪಾಪಗಳನ್ನ ಏನ್ ಮಾಡ್ತಾನೆ, ನಾವು ಭಕ್ತಿಯಿಂದ ಪ್ರೀತಿಯಿಂದ ಭಗವಂತನ ನಾಮಸ್ಮರಣೆಯನ್ನ ಮಾಡಿದ್ರೆ, ಕೊಂಡಾಡಿದ್ರೆ ನಮ್ಮ ಪಾಪಗಳನ್ನೆಲ್ಲ ತೊಳೆದು ಹೋಗುವಂತೆ ಯಾರು ಮಾಡ್ತಾರೆ, ನಮ್ಮ ದೇವನು, ನಮ್ಮ ಭಗವಂತ, ನಮ್ಮ ದೇವರು ಮಾಡ್ತಾರೆ ಅಂತ ಹೇಳುವಂಥದ್ದು ನಾವು ಎದೆ ತಟ್ಟಿ ಹೇಳ್ಬಹುದು. ಭಗವಂತ ಯಾರಿಗೂ ಭೇದ ಭಾವವನ್ನ ಮಾಡುವುದಿಲ್ಲ. ಅಕ್ರೂರನ ಪ್ರೀತನೀತ ಶಂಖ ಚಕ್ರ ಧರಿಸಿದಾತ. ನೋಡಿ ಇಲ್ಲಿ ಅಕ್ರೂರ ಅಂದ್ರೆ ಯಾರು, ಇಲ್ಲಿ ಕಂಸ ಮಹಾರಾಜ. ದ್ವಾಪರ ಯುಗದಲ್ಲಿ ಕೃಷ್ಣ ಅವತಾರ ಆಗುತ್ತಲ್ವಾ, ಅವಾಗ ಆ ಒಂದು ಕೃಷ್ಣನ ಮಾವನಾಗಿರುವಂತಹ ಕಂಸ, ಕೃಷ್ಣನ ಮಾವ ಯಾರು, ಕಂಸ. ಕಂಸನ ಅಷ್ಟಮಂತ್ರಿಗಳಲ್ಲಿ ಅಕ್ರೂರ ಕೂಡ ಒಬ್ಬನಾಗಿರ್ತಾನೆ. ಕಂಸ ಎಲ್ಲಿ ರಾಜ್ಯವನ್ನು ಆಳ್ತಾ ಇರ್ತಾನೆ, ರಾಜನಾಗಿ ಮಥುರೆಯಲ್ಲಿ ಆಳ್ವಿಕೆಯನ್ನ ನಡೆಸ್ತಾ ಇರ್ತಾನೆ. ಹಾಗೆಯೇ ಇಲ್ಲಿ ನಂದ ಗೋಕುಲದಲ್ಲಿ ಅಂದ್ರೆ ಕೃಷ್ಣ ಅಂದ್ರೆ ಕಂಸನ ತಂಗಿಯ ಒಂದು ಮಗ, ದೇವಕಿಯ ಮಗ, ಅಲ್ಲಿ ಬೆಳೆದಿರ್ತಾನೆ, ಎಲ್ಲಿ, ನಂದ ಗೋಕುಲದಲ್ಲಿ. ಹಾಗೆ ಆ ಒಂದು ಅಷ್ಟಮ ಗರ್ಭದಿಂದ ಕಂಸನ ಸಾವು ಆಗುತ್ತೆ ಅಂತ ಹೇಳಿ ಆ ಒಂದು ಕೃಷ್ಣ ಹುಟ್ಟಿರುವಂತಹ ಸಮಯದಲ್ಲಿ ನಂದ ಗೋಕುಲದಲ್ಲಿ ಅಥವಾ ಮಥುರೆಯಲ್ಲಿ ಎಲ್ಲಾ ಕಡೆ ಹುಟ್ಟಿರುವಂತಹ ಮಕ್ಕಳನ್ನ ಸಾಯಿಸ್ತಾನೆ. ಆದ್ರೆ ಕೃಷ್ಣನನ್ನ ಸಾಯಿಸುವುದಕ್ಕೆ ಮಾತ್ರ ಆಗುವುದಿಲ್ಲ. ಆದ್ರೆ ಅಕ್ರೂರನಿಗೆ ಕೃಷ್ಣನ ಶತ್ರುವಾಗಿರುವಂತಹ ಕಂಸನ ಒಂದು ಅರಮನೆಯಲ್ಲಿ ಅಷ್ಟಮಂತ್ರಿಗಳಲ್ಲಿ ಅಕ್ರೂರ ಕೂಡ ಒಬ್ಬ ಮಂತ್ರಿಯಾಗಿ ಏನ್ ಮಾಡ್ತಾನೆ, ಸೇವೆಯನ್ನ ಸಲ್ಲಿಸ್ತಾ ಇರ್ತಾನೆ. ಹಾಗೆ ಅವನು ಅಕ್ರೂರನು ಅಪಾರವಾದ ಭಕ್ತಿಯನ್ನ ಹೊಂದಿರ್ತಾನೆ. ಕೃಷ್ಣ ಭಗವಂತ ಅಂತ ಹೇಳುವಂತದ್ದು ಅಕ್ರೂರನಿಗೆ ಗೊತ್ತಿರುತ್ತೆ. ಆದ್ರೆ ಅವನ ಮಾವ ಕಂಸ ಅದನ್ನ ಅರ್ಥ ಮಾಡಿಕೊಳ್ಳುವುದಿಲ್ಲ. ದಿನದಿಂದ ದಿನಕ್ಕೆ ದ್ವೇಷಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕೃಷ್ಣನನ್ನ ಪಾಲಿನ ಶತ್ರು, ನನ್ನ ಸಾವಿಗೆ ಕಾರಣ ಆಗುವನು ಅಂತ ಹೇಳುವಂತಹ ಭಾವನೆಯಿಂದ ಏನ್ ಮಾಡ್ತಾನೆ, ಆ ಒಂದು ಕೃಷ್ಣನ ಮೇಲೆ ಅಪಾರವಾಗಿರುವಂತಹ ದ್ವೇಷವನ್ನ ಒಳಗೊಂಡು ಆ ಒಂದು ಬಿಲ್ಲ ಹಬ್ಬ ನೆಪದಲ್ಲಿ ಏನ್ ಮಾಡ್ತಾನೆ, ಆ ಅಕ್ರೂರನ ಮೂಲಕ ಅಷ್ಟಮಂತ್ರಿಗಳಲ್ಲಿ ಒಬ್ಬರಾಗಿರುವಂತಹ, ಯಾರ ಅಷ್ಟಮಂತ್ರಿಗಳು, ಕಂಸನ ಅಷ್ಟಮಂತ್ರಿಗಳಲ್ಲಿ ಒಬ್ಬರಾಗಿರುವಂತಹ ಅಕ್ರೂರನನ್ನ, ಅಂದ್ರೆ ಕೃಷ್ಣನಿಗೆ ಇವನು ಸಂಬಂಧದಲ್ಲಿ ಅಜ್ಜ ಕೂಡ ಆಗ್ತಾನೆ. ಹಾಗೆ ಅಕ್ರೂರನನ್ನ ನಂದಗೋಕುಲಕ್ಕೆ ಕೃಷ್ಣ ಬಲರಾಮನನ್ನ ಕರೆದುಕೊಂಡು ಬಾ, ಅವರಿಗೆ ಆಹ್ವಾನವನ್ನ ನೀಡಿ ಬಾ, ಬಿಲ್ಲ ಹಬ್ಬದ ನೆಪದಲ್ಲಿ ನಾವು ಅವನ ಕಥೆಯನ್ನ ಮುಗಿಸೋಣ, ಸಾಯಿಸೋಣ, ಕೃಷ್ಣನನ್ನ ಸಾಯಿಸೋಣ ಅಂತ ಹೇಳುವಂತಹ ಹೊಂಚನ್ನ ಹಾಕಿರ್ತಾರೆ. ಆ ಒಂದು ಅಕ್ರೂರ ಪ್ರೀತಿಯಿಂದ ಬಂದು ಇದ್ದ ವಿಷೇದ ಪಡಿಸ್ತಾನೆ. ಯಾರಿಗೆ, ಕೃಷ್ಣನಿಗೆ. ಕೃಷ್ಣ ಆತ್ಮೀಯತೆಯಿಂದ ಅವನನ್ನ ಬರಮಾಡಿಕೊಂಡು ಸ್ವಾಗತ ಮಾಡಿ, ಅವನನ್ನ ತುಂಬಾ ಚೆನ್ನಾಗಿ ಅತಿಥಿ ಸತ್ಕಾರವನ್ನ ಮಾಡಿ, ಹಣ್ಣು ಹಂಪಲುಗಳನ್ನೆಲ್ಲ ನೀಡಿ ಗೌರವದಿಂದ ಕಾಣ್ತಾನೆ. ಹಾಗೆ ಅಕ್ರೂರ ಕೂಡ ಭಕ್ತಿಯಿಂದ ಕೃಷ್ಣನಿಗೆ ವಂದಿಸಿ ಇರುವಂತಹ ವಿಷಯವನ್ನ, ಕೃಷ್ಣ ಈ ರೀತಿ ಏನೋ ಒಂದು ಕೆಲಸವನ್ನ ಮಾಡ್ತಾ ಇದ್ದಾನೆ, ಬಿಲ್ಲ ಹಬ್ಬದ ನೆಪದಲ್ಲಿ ನಿಮ್ಮನ್ನ ಸಾಯಿಸುವಂತಹ ಕೆಲಸವನ್ನ ಮಾಡ್ತಾನೆ ಅಂತ ಹೇಳುವಂತಹ ವಿಷಯವನ್ನ ಭಕ್ತಿಯಿಂದ ಹೇಳ್ತಾನೆ. ಹಾಗೆ ಅಕ್ರೂರನಿಗೆ ಕೂಡ ಇವನು ಪ್ರೀತ. ಕಂಸನಿಗೆ ಶತ್ರು ಆಗಿದ್ರು ಕೂಡ ಕೃಷ್ಣ, ಕಂಸನ ಅಷ್ಟಮಂತ್ರಿಗಳಲ್ಲಿ ಒಬ್ಬನಾಗಿರುವಂತಹ ಅಕ್ರೂರ ತುಂಬಾ ಪ್ರೀತಿಯನ್ನ ಉಂಟು ಮಾಡ್ಕೊಂಡಿರ್ತಾನೆ ಕೃಷ್ಣನ ಮೇಲೆ. ಹಾಗೆ ಕೃಷ್ಣನಿಗೂ ಕೂಡ ಅಕ್ರೂರನ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯಮುನಾ ನದಿಯಲ್ಲಿ ಅಕ್ರೂರನಿಗೆ ತನ್ನ ನಿಜ ಸ್ವರೂಪವನ್ನ ಆ ಒಂದು ಕೃಷ್ಣ ಪರಮಾತ್ಮ ಏನ್ ಮಾಡಿದ್ದಾನೆ, ತೋರಿಸಿದ್ದಾನೆ. ಅವನ ಅವತಾರದ ಬಗ್ಗೆ ಅವನಿಗೆ ಅರ್ಥ ಆಗಿದೆ, ಭಗವಂತ ಹೇಳುವಂತದ್ದು ಗೊತ್ತಾಗಿದೆ. ಅಕ್ರೂರನಿಗೆ ಪ್ರೀತನಾಗಿರ್ತಾನೆ ಯಾರು, ಕೃಷ್ಣ. ಶಂಖ ಚಕ್ರ ಧರಿಸಿದಾತ, ಶಂಖ ಚಕ್ರಗಳನ್ನ ತನ್ನ ಕೈಗಳಲ್ಲಿ ಧರಿಸಿಕೊಂಡಿದ್ದಾನೆ ಯಾರು, ಕೃಷ್ಣ. ನೋಡಿ ಇಲ್ಲಿ ನಾರಾಯಣನ ಅವತಾರವಾಗಿರುವಂತಹ, ವಿಷ್ಣುವಿನ ಅವತಾರವಾಗಿರುವಂತಹ ಕೃಷ್ಣ ಶಂಖ ಚಕ್ರಗಳನ್ನ, ಈ ಒಂದು ಶಂಖ ಇಲ್ಲಿ ನೋಡ್ಬೋದು, ಹಾಗೆ ಚಕ್ರಗಳನ್ನ ಕೂಡ ಧರಿಸಿದ್ದಾನೆ. ಶಂಖ ಚಕ್ರಗಳನ್ನ ಈ ಒಂದು ಧರಿಸಿದ್ದಾನೆ ಯಾರು, ಕೃಷ್ಣ. ಹಾಗೆ ನಕ್ರ ಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯ್ದಾತ. ನಕ್ರ ನಕ್ರ ಅಂತ ಹೇಳಿದ್ರೇನು? ಮೊಸಳೆ. ಮೊಸಳೆಯನ್ನ ನಕ್ರ ಅಂತ ಕರಿತೇವೆ. ಏನ್ ಮಾಡ್ತೀವಿ? ಮೊಸಳೆಯನ್ನ ನಕ್ರ ಅಂತ ಕರಿತೀವಿ. ಹಾಗೆ ನಕ್ರ ಬಾಧೆಯ ತರಿದು ತನ್ನ ಅಂದ್ರೆ ಮೊಸಳೆಯ ರೂಪದಲ್ಲಿ, ಮೊಸಳೆಯ ರೂಪದಲ್ಲಿ ಇಲ್ಲಿ ಏನಾಗಿದೆ? ಈ ಒಂದು ಮೊಸಳೆ, ಮೊಸಳೆಯ ರೂಪದಲ್ಲಿ ನೀರಿಗೆ ಇರುವಂತಹ, ಮೊಸಳೆಯ ರೂಪದಲ್ಲಿರುವಂತಹ ಒಂದು ಶಾಪದಿಂದ ಮೊಸಳೆಗಳಲ್ಲಿ ಇರುತ್ತೆ. ಯಾವುದೋ ಒಂದು ದೇವತೆಯರು ಶಾಪಕ್ಕೆ ಒಳಗಾಗಿ ನೀರಿನಲ್ಲಿ ಮೊಸಳೆ ಆಗಿರ್ತಾರೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಅದಕ್ಕಿಂತ ಮುಂಚಿತವಾಗಿ ಆ ಪಾಂಡ್ಯ ರಾಜ್ಯದಲ್ಲಿ, ಪಾಂಡ್ಯ ರಾಜ್ಯದಲ್ಲಿ ಏನ್ ಮಾಡ್ತಾರೆ? ನಿಮ್ಗೆ ಅದನ್ನ ಬರಿತೇನೆ. ಪಾಂಡ್ಯ ರಾಜ್ಯ ಅರ್ಥ ಆಗುವುದಕ್ಕೋಸ್ಕರ ಬರಿತಾ ಇದ್ದೇನೆ. ಪಾಂಡ್ಯ ರಾಜ್ಯದಲ್ಲಿ ಇಂದ್ರದುಮ್ನ, ಇಂದ್ರದುಮ್ನ ಅಂತ ಹೇಳುವಂತಹ ಒಬ್ಬ ರಾಜ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಇಂದ್ರದುಮ್ನ ಅಂತ ಹೇಳುವಂತಹ ರಾಜ ಆಳ್ವಿಕೆಯನ್ನ ಮಾಡ್ತಾ ಇರ್ತಾನೆ. ಈ ಒಂದು ಪಾಂಡ್ಯ ರಾಜ್ಯದಲ್ಲಿ ಇಂದ್ರದುಮ್ನ ಅಥವಾ ಇಂದ್ರದುಮ್ನ ಅಂತ ಹೇಳುವಂತಹ ರಾಜ ಆಳ್ವಿಕೆ ಮಾಡುವಾಗ ಅಲ್ಲಿ ಒಂದು ಸಲ ಏನ್ ಮಾಡ್ತಾನೆ? ಇದ್ದಕ್ಕಿದ್ದಂತೆ ಏನಾಗುತ್ತೆ? ಅಲ್ಲಿ ಒಬ್ಬ ಋಷಿಗೆ ಅಂದ್ರೆ ಅಗಸ್ತ್ಯ ಮುನಿಗಳಿಗೆ, ಯಾರಿಗೆ? ಅಗಸ್ತ್ಯ ಮುನಿಗಳಿಗೆ ಈ ಪಾಂಡ್ಯ ರಾಜದ ರಾಜ ಇಂದ್ರದುಮ್ನ ಈ ಒಂದು ಅಗಸ್ತ್ಯ ಮುನಿಗಳಿಗೆ ಅವಮಾನವನ್ನ ಮಾಡುತ್ತಾನೆ. ಅವಮಾನವನ್ನ ಮಾಡಿದಾಗ ಆ ಅಗಸ್ತ್ಯ ಮುನಿಗಳು ಕೋಪಗೊಂಡು ಏನ್ ಮಾಡ್ತಾರೆ? ಆ ರಾಜನಿಗೆ ಶಾಪವನ್ನ ಕೊಡ್ತಾರೆ. ನೀನು ಆನೆಯಾಗಿ ಹುಟ್ಟು ಅಂತ ಶಾಪವನ್ನ ಕೊಡ್ತಾರೆ. ಹಾಗೆ ಅವನು ಆನೆಯಾಗಿ ಹುಟ್ಟುತ್ತಾನೆ. ಆ ಆನೆ ನೀರಿಗೆ ಇಳಿಯುತ್ತೆ. ನೀರನ್ನ ಕುಡಿಯುವುದಕ್ಕೆ ಅಂತ ಹೇಳಿ ಒಂದು ಹೊಳೆಯಲ್ಲಿಯೋ ನದಿಯಲ್ಲಿಯೋ ಇಳಿತಾ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಮೊಸಳೆ ಬಂದು ಆ ಆನೆಯ ಕಾಲನ್ನ ಹಿಡ್ಕೊಳ್ಳುತ್ತೆ. ಮೊಸಳೆ ಬಂದು ಏನಾಗುತ್ತೆ? ಆ ಒಂದು ಆನೆಯ ಕಾಲನ್ನ ಕಚ್ಚಿಕೊಳ್ಳುತ್ತೆ. ಮೊಸಳೆಯ ಕೈಗೆ ಸಿಕ್ಕರೆ ಸಾಕು, ಬಾಯಿಗೆ ಸಿಕ್ಕರೆ ಸಾಕು, ಹಿಡಿದ ವಸ್ತುವನ್ನ ಮತ್ತೆ ಅದು ಬಿಡೋದಿಲ್ಲ, ಗಟ್ಟಿಯಾಗಿ ಹಿಡ್ಕೊಂಡಿರುತ್ತೆ. ಅದರಿಂದ ಯಾವುದೇ ಜೀವಿಗಳು ತಪ್ಪಿಸಿಕೊಳ್ಳುವುದಕ್ಕೆ ಆಗುವುದಿಲ್ಲ. ಹಾಗೆ ಆ ಒಂದು ಆನೆ ಮೊಸಳೆಯ ಒಂದು ಬಾಯಿಗೆ ಸಿಕ್ಕಾಕೊಂಡಾಗ ಆ ಒಂದು ಕಾಲುಗಳನ್ನ ಮೊಸಳೆಯು ಹಿಡಿತಾ ಇರ್ಬೇಕಾದ್ರೆ ನೀರಿನಲ್ಲಿ ಅದು ಎಳ್ಕೊಂಡು ನೀರಿನ ಒಳಗೆ ಹೋಗುವಂತಹ ಪ್ರಯತ್ನವನ್ನ ಮಾಡ್ಬೇಕಾದ್ರೆ ಆ ಆನೆಯ ರೂಪದಲ್ಲಿ ಜನ್ಮ ಎತ್ತಿರುವಂತಹ ದುಷ್ಟ ಇಂದ್ರದುಮ್ನ ಪ್ರಾರ್ಥನೆಯನ್ನ ಭಗವಂತನಿಗೆ ಮಾಡ್ತಾನೆ. ಹಾಗೆಯೇ ಪ್ರಾರ್ಥನೆಯನ್ನ ಮಾಡುವಾಗ ಭಗವಂತ ಏನ್ ಮಾಡ್ತಾನೆ? ಸಹಾಯವನ್ನ ಮಾಡಿ ನಕ್ರ ಬಾಧೆಯಿಂದ ಅಂದ್ರೆ ಮೊಸಳೆಯ ಬಾಯಿಯಲ್ಲಿ ಸಿಕ್ಕಾಕೊಂಡು ಆ ಆನೆ ಒದ್ದಾಡುವಂತಹದ್ದನ್ನ ತಪ್ಪಿಸ್ತಾನೆ. ಅಂದ್ರೆ ನಕ್ರ ಬಾಧೆಯಿಂದ, ಮೊಸಳೆಯ ಬಾಯಿಯಿಂದ ಆನೆ ತಪ್ಪಿ ಹೋಗುವಂತೆ ಸಹಾಯವನ್ನ ಮಾಡ್ತಾನೆ. ನಕ್ರ ಬಾಧೆಯ ತರಿದು ತನ್ನ ಭಕ್ತರನ್ನು ಕಾಯ್ದಾತ. ಈ ರೀತಿ ಭಕ್ತರು ಯಾವ ಸಮಯದಲ್ಲಿ ಕೂಡ ಅವರು ಪ್ರಾರ್ಥನೆಯನ್ನ ಮಾಡಿದ್ರೆ, ಕಷ್ಟ ಬಂದಾಗ ಅವರು ಇನ್ನೂ ಹೆಚ್ಚಾಗಿ ಕಷ್ಟವನ್ನ ಪಡುವಂತಹ ಒಂದು ಸಂದರ್ಭ ಏನಿರುತ್ತೆ, ಅವಾಗ ತುಂಬಾ ಭಕ್ತಿಯಿಂದ ಶ್ರದ್ಧೆಯಿಂದ ಏನ್ ಮಾಡ್ತಾರೆ? ಭಗವಂತನನ್ನ ಬೇಡ್ಕೊಳ್ತಾರೆ. ಅಯ್ಯೋ ಕೃಷ್ಣ, ಅಯ್ಯೋ ರಾಮ, ಅಯ್ಯೋ ನಾರಾಯಣ. ಈ ರೀತಿ ಭಕ್ತರು ಏನ್ ಮಾಡ್ತಾರೆ? ಕಷ್ಟ ಕಾಲದಲ್ಲಿ ಪ್ರೀತಿಯಿಂದ ಭಕ್ತಿಯಿಂದ ಅವರು ಅವನನ್ನ ಅಥವಾ ಭಗವಂತನನ್ನ ಕರೆದ್ರೆ ಅವನು ಬಂದು ಏನ್ ಮಾಡ್ತಾನೆ? ನಮ್ಮ ಕಷ್ಟವನ್ನ ಪರಿಹರಿಸ್ತಾನೆ. ಭಕ್ತರನ್ನು ಸದಾ ಕಾಪಾಡ್ತಾನೆ. ಜನೋದ್ಧಾರಕ, ಭಕ್ತ ಜನರ ಒಂದು ಸೇವೆಗಾಗಿಯೇ ಅವನು ಅವತಾರವನ್ನ ಎತ್ತಿ ಬಂದಿರುತ್ತಾನೆ. ಹಾಗೆ ಅಜಮಿಳನ ಸಲಹಿದಾತ ವ್ರಜದ ಗೋವು ಕಾಯಿದಾತ. ಏನಾಗುತ್ತೆ? ಅಜಮಿಳ, ಅಜಮಿಳ ಅಂತ ಹೇಳುವಂತಹ ಒಬ್ಬ ವ್ಯಕ್ತಿ ಏನ್ ಮಾಡ್ತಾನೆ? ತನ್ನ ತಂದೆ ತಾಯಿಯರನ್ನ ಬಿಟ್ಟು ಬಿಟ್ಟು ತಂದೆ ತಾಯಿಯರಿಂದ ದೂರ ಹೋಗ್ತಾನೆ. ತನ್ನ ಹೆಂಡತಿ ಮಕ್ಕಳನ್ನು ಕೂಡ ದೂರ ಮಾಡಿ ಹೋಗ್ತಾನೆ ಅಜಮಿಳ. ಹಾಗೆ ಶೂದ್ರ ಮಹಿಳೆಯರನ್ನ, ಶೂದ್ರ ಮಹಿಳೆಯರ ಒಂದು ಸಹವಾಸವನ್ನ ಮಾಡ್ತಾನೆ. ಶೂದ್ರ ಮಹಿಳೆಯರ ಸಂಪರ್ಕವನ್ನ ಮಾಡ್ತಾನೆ. ಯಾರು? ಈ ಅಜಮಿಳ ಅಂತ ಹೇಳುವವನು. ಸಂಪರ್ಕವನ್ನ ಮಾಡಿ ಅವನು ಮಾಡಬಾರದ ಕೆಲಸಗಳನ್ನ ಮಾಡಿ, ಪಾಪದ ಕೆಲಸಗಳನ್ನೆಲ್ಲ ಮಾಡಿ, ಪಾಪದ ಕೊಡೆಯೆಲ್ಲ ತುಂಬಿರುತ್ತೆ. ಯಾರ್ದು? ಈ ಅಜಮಿಳನದು. ಹಾಗೆ ಸಾಯುವಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ? ಸಾಯುವಂತಹ ಸಂದರ್ಭದಲ್ಲಿ ಅವನ ಪಾಪದ ಕೊಡ ತುಂಬಿ ಹೋಗಿದ್ರು ಕೂಡ ಆ ಸಾಯುವ ಕೊನೆಯ ಒಂದು ಗಳಿಗೆಯಲ್ಲಿ ತನ್ನ ಮಗನಾಗಿರುವಂತಹ ನಾರಾಯಣನನ್ನ ನೆನಪು ಮಾಡಿಕೊಂಡು ನಾರಾಯಣನ ಒಂದು ಹೆಸರನ್ನ ಹೇಳ್ತಾನೆ. ಹಾಗೆ ಅವನು ತನ್ನ ಮಗನ ಹೆಸರನ್ನ ನಾರಾಯಣನ ಹೆಸರನ್ನ ಹೇಳಿದಾಗ ಅದು ಭಗವಂತನ ನಾಮ ಉಚ್ಚಾರಣೆ ಮಾಡಿದಂಗೆ ಆಗುತ್ತೆ. ನಾಮಸ್ಮರಣೆ ಮಾಡಿದಂತಾಗಿ ಅವನು ಮಾಡಿರುವಂತಹ ಅಂದ್ರೆ ತಂದೆ ತಾಯಿಗಳನ್ನ ಹೆಂಡತಿಯನ್ನ ಬಿಟ್ಟು ಶೂದ್ರ ಒಂದು ಸ್ತ್ರೀಯರ ಸಂಪರ್ಕವನ್ನ ಮಾಡಿ ಹಲವಾರು ಪಾಪದ ಕೆಲಸಗಳನ್ನು ಮಾಡಿದ್ರು ಕೂಡ ಆ ಪಾಪಗಳೆಲ್ಲ ನಾಶ ಮಾಡಿ ಅವನಿಗೆ ಮೋಕ್ಷವನ್ನ ನೀಡ್ತಾನೆ. ಸಾಕ್ಷಾತ್ ನಾರಾಯಣ ಬಂದು ಅವನಿಗೆ ಏನ್ ಮಾಡ್ತಾನೆ, ಅವನು ಮಾಡಿರುವಂತಹ ಒಂದು ಕೊನೆಯ ಗಳಿಗೆಯಲ್ಲಿ ಹೇಳಿರುವಂತಹ ನಾರಾಯಣನ ಸ್ಮರಣೆಯಿಂದ ಇವನ ಪಾಪವೆಲ್ಲ ತೊಳೆದು ಹೋಗುತ್ತೆ ಎಂಬುದನ್ನ ಕೂಡ ಇಲ್ಲಿ ನಾನು ಹೇಳುವುದಕ್ಕೆ ಬಯಸಿದ್ದೀನಿ. ಅಜಮೀಳನ ಸಲಹಿದ್ದಾನೆ. ಕೊನೆಯ ಕ್ಷಣದಲ್ಲಿ ಅವನು ಸಾಯುವಂತಹ ಸಂದರ್ಭದಲ್ಲಿ ನಾರಾಯಣ ಅಂತ ಹೇಳುವಂತಹ ಒಂದು ಪದದಿಂದ ಅವನ ಪಾಪವೆಲ್ಲ ತೊಳೆದು ಅವನು ಮೋಕ್ಷವನ್ನ ಹೊಂದುವಂತಹದ್ದನ್ನ ಇಲ್ಲಿ ನಾವು ತಿಳಿಯಬಹುದಾಗಿದೆ. ವ್ರಜದ ಗೋವು ಕಾಯಿದಾತ. ವ್ರಜ ಅಂದ್ರೇನು? ಗುಂಪು, ಅಂದ್ರೆ ಗೋವುಗಳ ಗುಂಪು. ವ್ರಜದ ಗೋವು ಅಂದ್ರೆ ಗೋವುಗಳ ಗುಂಪು. ಹಸು ಅಂತ ಏನು ಹೇಳ್ತೀವಿ ಅಥವಾ ದನಗಳು ಅಂತ ಏನು ಹೇಳ್ತೀವಿ, ಅದು ವ್ರಜದ ಗೋವುಗಳನ್ನ ಅಂದ್ರೆ ಆ ಒಂದು ಗೋವರ್ಧನ ಗಿರಿ ಬೆಟ್ಟದ ಹತ್ರ ನಂದಗೋಕುಲದ ಹತ್ರ ಆ ಒಂದು ಗೋಪಾಲಕರು ಗೋವನ್ನ ನೋಡ್ಕೊಳ್ಳುವಂತವರು ಏನ್ ಮಾಡ್ತಾರೆ, ಆ ಒಂದು ಇಂದ್ರನ ಒಂದು ಯಜ್ಞವನ್ನ ಮಾಡ್ತಾರೆ, ದೇವೇಂದ್ರನ ಕುರಿತಾಗಿ ಯಜ್ಞವನ್ನ ಮಾಡ್ತಾ ಇರ್ತಾರೆ. ಆವಾಗ ಕೃಷ್ಣ ಬಂದು ಏನ್ ಮಾಡ್ತಾನೆ, ಆ ಒಂದು ಯಜ್ಞವನ್ನ ಇಂದ್ರದೇವನ ಯಜ್ಞವನ್ನ ಮಾಡ್ತಾ ಇರುವಂತಹ ಗೋಪಾಲಕರ ಹತ್ರ ಆ ಒಂದು ಯಜ್ಞವನ್ನ ನಿಲ್ಲಿಸಿ ನಾವು ಗೋವರ್ಧನ ಗಿರಿ ಬೆಟ್ಟಕ್ಕೆ ಪೂಜೆಯನ್ನ ಮಾಡೋಣ, ಸಾಕು ಇಲ್ಲಿ ನಿಲ್ಲಿಸಿ ಅಂತ ಹೇಳಿ ಅರ್ಧದಿಂದ ಯಜ್ಞವನ್ನ ನಿಲ್ಲಿಸಿ ಕೃಷ್ಣ ಕರ್ಕೊಂಡು ಹೋಗ್ತಾನೆ. ಇದರಿಂದ ಆ ಒಂದು ದೇವೇಂದ್ರ ಅಥವಾ ಸುರಪಾಲ ಅಥವಾ ಏನು ಹೇಳ್ತೀವಿ ನಾವು, ದೇವೇಂದ್ರ ಅಂತ ಹೇಳ್ತೀವಿ, ದೇವೇಂದ್ರ ಅಥವಾ ಸುರಪಾಲ ಅಂತ ಹೇಳ್ತೀವಿ. ಆ ದೇವೇಂದ್ರ ಇಂದ್ರದೇವ ಬಂದು ಸಿಟ್ಟಾಗ್ತಾನೆ. ಏನ್ ಮಾಡ್ತಾನೆ, ಸಿಟ್ಟಾಗಿ ಏನ್ ಮಾಡ್ತಾನೆ, ಅಲ್ಲಿ ತೊಂದರೆಯನ್ನ ಕೊಡ್ತಾನೆ. ತನ್ನ ಆ ಒಂದು ಆನೆಯ ಮೇಲೆ ಐರಾವತದ ಮೇಲೆ ಯಾರು ಕೂತ್ಕೊಂಡು ಬರ್ತಾರೆ, ದೇವೇಂದ್ರ ಕೂತ್ಕೊಂಡು ಬಂದು ಅಲ್ಲಿ ಆ ಒಂದು ಗೋವರ್ಧನ ಬೆಟ್ಟದ ಸುತ್ತ ನಂದಗೋಕುಲದಲ್ಲಿ ಎಲ್ಲ ಕಡೆ ಮಳೆ ತುಂಬಾ ಹರಿದು ಅಲ್ಲಿ ಅವರು ಸಾಕುವಂತಹ ಪ್ರಾಣಿಗಳೆಲ್ಲ ನೀರಲ್ಲಿ ಕೊಚ್ಚಿ ಹೋಗುವಂತಹ ಒಂದು ಪರಿಸ್ಥಿತಿಗೆ ಬರುತ್ತೆ. ಅವಾಗ ಏನ್ ಮಾಡ್ತಾನೆ ಕೃಷ್ಣ, ಆ ಒಂದು ಗೋವರ್ಧನಗಿರಿ ಬೆಟ್ಟವನ್ನೇ ಎತ್ತಿಬಿಟ್ಟು ತನ್ನ ಕಿರು ಬೆರಳಿನಲ್ಲಿ ಎತ್ತಿ ಆ ಒಂದು ಗೋವುಗಳೆಲ್ಲ ಅಲ್ಲಿ ಅಥವಾ ಅಲ್ಲಿರುವಂತಹ ಗೋಪಾಲಕರು ಗೋವುಗಳು ಎಲ್ಲರನ್ನು ಕೂಡ ರಕ್ಷಣೆ ಮಾಡ್ತಾನೆ. ಮಳೆಯ ಬಿರುಗಾಳಿ ಮಳೆ ಸುಂಟರಗಾಳಿ ಎಲ್ಲಾ ಬರುವಂತಹ ಸಂದರ್ಭದಲ್ಲಿ ಗೋವರ್ಧನ ಗಿರಿಯ ಬೆಟ್ಟವನ್ನ ಎತ್ತಿ ಆ ಬೆಟ್ಟದ ಕೆಳಗೆ ಎಲ್ರೂ ಕೂಡ ಬಚಾವಾಗ್ತಾರೆ. ಎಲ್ಲಾ ಪ್ರಾಣಿಗಳು ಕೂಡ ಅವರ ಒಂದು ಆಶ್ರಯವನ್ನ ಗೋವರ್ಧನ ಗಿರಿ ಬೆಟ್ಟವನ್ನ ಎತ್ತಿರುವಂತಹ ಕೆಳಗೆ ಆಶ್ರಯವನ್ನ ಪಡ್ಕೊಂಡು ಯಾವುದೇ ತೊಂದರೆಗೆ ಒಳಗಾಗುವುದಿಲ್ಲ. ಅಂತಹ ಗೋವುಗಳ ಹಿಂಡನ್ನ ವ್ರಜದ ಗೋವುಗಳು ಅಂದ್ರೆ ಗೋವುಗಳ ಗುಂಪನ್ನೇ ಯಾರು ಕಾಯ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಕಾಪಾಡಿದ್ದಾನೆ ಅಂತ ಹೇಳುವಂತದನ್ನ ತಿಳ್ಕೊಂಡ್ವಿ. ಭಜಿಸುವವರ ಬಿಡನು ಪ್ರೀತ. ಯಾರು ಭಗವಂತನನ್ನ ಭಕ್ತಿಯಿಂದ ಭಜಿಸ್ತಾರೆ, ಪ್ರೀತಿಯಿಂದ ಭಜಿಸುತ್ತಾರೋ ಅವನನ್ನು ಯಾರು ಕೂಡ ಯಾವತ್ತೂ ಕೂಡ ಭಗವಂತ ಬಿಡುವುದಿಲ್ಲ. ತ್ರಿಜಗದೊಳಗೆ ಮೆರೆವದಾತ ಅಂದ್ರೆ ಮೂರು ಲೋಕಗಳನ್ನ ನೋಡ್ಕೊಳ್ತಾನೆ. ಮೂರು ಲೋಕ ಯಾವುದು? ದೇವಲೋಕ. ಮೂರು ಲೋಕಗಳಲ್ಲಿ ಪ್ರಮುಖವಾಗಿರುವಂತಹ 7 ಲೋಕಗಳಿದೆ, ಅದರಲ್ಲಿ 3 ಲೋಕಗಳ ಬಗ್ಗೆ ಹೇಳ್ತಾ ಇದ್ದಾರೆ. ದೇವಲೋಕ, ಆಮೇಲೆ ಭೂಮಿ ಭೂಲೋಕ, ಆಮೇಲೆ ಇದಕ್ಕಿಂತ ಕೆಳಗೆ ಇರುವಂತದ್ದು ಯಾವುದು? ಪಾತಾಳ ಲೋಕ. ಪಾತಾಳ ಲೋಕ. ಈ ರೀತಿ ತ್ರಿಜಗದೊಳಗೆ ಮೆರೆಬದಾತ, 3 ಲೋಕಗಳಲ್ಲೂ ಅವನು ಮೆರೆದವನು, ಎಲ್ಲರನ್ನು ಕಾಯುವವನು ಆಗಿದ್ದಾನೆ. ಸಕಲ ಗುಣ ಪೂರ್ಣನೀತ, ಸಕಲ ದೋಷ ದೂರನೀತ ಅಂದ್ರೆ ಸಕಲ ಗುಣವನ್ನ ಹೊಂದಿರುವಂತದ್ದು, ಸಂಪೂರ್ಣವಾಗಿರುವಂತಹ ಸಕಲ ಗುಣವನ್ನ ಸದ್ಗುಣಗಳನ್ನ ಹೊಂದಿಕೊಂಡಿದ್ದಾನೆ. ಯಾರು? ವಿಷ್ಣುವಿನ ಅವತಾರವಾಗಿರುವಂತಹ ಶ್ರೀಮನ್ನಾರಾಯಣನ ಅವತಾರವಾಗಿರುವಂತಹ ಕೃಷ್ಣ ಪರಮಾತ್ಮ. ಗೋಪಾಲದಾಸರು ಸಕಲ ದೋಷ ದೂರನೀತ, ಸಕಲ ದೋಷಗಳಿಂದ ಯಾವುದೇ ದೋಷಗಳು ಇವನಲ್ಲಿ ಕಾಣುವುದಿಲ್ಲ, ಭಗವಂತನಲ್ಲಿ ಯಾವುದೇ ದೋಷಗಳನ್ನ ಕಾಣುವುದಕ್ಕೆ ಸಾಧ್ಯವಿಲ್ಲ, ಅವನು ಪೂರ್ಣನು ಅಂತ ಹೇಳುವಂತಹ ಮಾತನ್ನ ಕೂಡ ಇಲ್ಲಿ ಗೋಪಾಲದಾಸರು ತನ್ನ ಕೀರ್ತನೆಯಲ್ಲಿ ಈ ರೀತಿ ಹೇಳಿದ್ದಾರೆ. ನೋಡಿ ಇಲ್ಲಿ ಆ ಒಂದು ಕೃಷ್ಣನ ಅವತಾರ ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಅವನು ಅವತಾರ ಎತ್ತಿ ಬರುವಂತದ್ದು. ಇಲ್ಲಿ ಗದೆಯನ್ನ ನೋಡ್ಬಹುದು, ಹಾಗೆ ಕೈಯಲ್ಲಿ ಕಮಲವನ್ನ ಇಟ್ಕೊಂಡಿದ್ದಾನೆ, ಶಂಖ ಚಕ್ರವನ್ನ ಇಟ್ಕೊಂಡಿದ್ದಾನೆ. ಶಂಖ ಚಕ್ರ ಗದಾಧಾರಿಯಾಗಿ ಅವನ ಅವತಾರವತ್ತಿ ಏನ್ ಮಾಡ್ತಾನೆ, ಕೆಲವು ಭಕ್ತರಿಗೆ ತನ್ನ ಸ್ವರೂಪವನ್ನ ಬೇರೆ ಬೇರೆ ರೀತಿಯಲ್ಲಿ ತೋರಿಸಿದ್ದಾನೆ ಅಂತ ಹೇಳುವಂತದನ್ನು ಕೂಡ ತಿಳ್ಕೊಂಡ್ವಿ. ಹಾಗೆ ಸಕಲಾನಂದ ಪೂರ್ಣನೀತ ಭಕುತಿ ಮಂತ್ರ ಕೊಲಿವದಾತ, ಸಕಲಾನಂದ ಅವನಿಗೆ ಯಾವತ್ತು ಕೂಡ ನೋವು ಭಯ ಅಳುವಂತದ್ದು ದುಃಖ ಅಂತ ಹೇಳುವಂತದ್ದಿಲ್ಲ. ಪ್ರತಿ ಸಲ ಕೂಡ ಕ್ಷಣ ಕ್ಷಣ ಕೂಡ ಆನಂದವನ್ನ ಪಡ್ತಾ ಇರ್ತಾನೆ ಅವನು. ಸಕಲಾನಂದ ಪೂರ್ಣ, ಆನಂದ ಪೂರ್ಣನಾಗಿ ಇರುತ್ತಾನೆ. ಭಕುತಿ ಮಂತ್ರ ಕೊಲಿವದಾತ, ನಾವು ಶ್ರದ್ಧೆಯಿಂದ ಭಕ್ತಿಯಿಂದ ಯಾವುದೇ ಭಕ್ತಿಯಿಂದ ಏನ್ ಮಾಡ್ಬೇಕು, ಭಕ್ತ ಅಂತ ಹೇಳುವಂತಹ ಒಂದು ಇದರ ತತ್ಸಮ ತದ್ಭವದಲ್ಲಿ ಬರುವಂತಹ ಪದ ಯಾವುದು, ಭಕುತ ಅಥವಾ ಭಕ್ತ ಭಕುತ ಅಂತ ಕೂಡ ಬರೀತಾರೆ, ಈ ರೀತಿ ಬರೀಬಹುದು ಭಕುತ. ಹಾಗೆ ಭಕುತಿ ಮಂತ್ರ ಕೊಲಿವದಾತ, ನಾವು ಭಕ್ತಿಯಿಂದ ಮಂತ್ರಗಳನ್ನ ಹೇಳಿದಾಗ ಅವನು ನಮ್ಮ ಒಂದು ಶ್ರದ್ಧೆಗೆ ಆ ಒಂದು ಭಕ್ತಿಗೆ ಮೆಚ್ಚಿ ಒಲಿತಾನೆ. ಏನ್ ಮಾಡ್ತಾನೆ ಭಗವಂತ ನಮ್ಗೆ ಸದಾ ನಾವು ಭಕ್ತಿಯಿಂದ ಶ್ರದ್ಧೆಯಿಂದ ಯಾವುದೇ ಕೆಲಸವನ್ನ ಭಗವಂತನ ಸೇವೆ ಅಂತ ಮಾಡಿದ್ರೆ ಅವನು ಏನ್ ಮಾಡ್ತಾನೆ, ನಾವು ಅವನ ಕೃಪೆಗೆ ಪಾತ್ರರಾಗ್ತೀವಿ. ಅನಾಥ ಬಾಂಧವನೀತ ಅಂದ್ರೆ ಇವನು ಅನಾಥ ಬಾಂಧವನು ಅಂದ್ರೆ ಅನಾಥನಿಗೆ ಇವನು ಒಡೆಯನಾಗ್ತಾನೆ. ಯಾರು ಕೂಡ ನಾವು ಅನಾಥರಲ್ಲ, ಯಾರನ್ನು ಕೂಡ ಅನಾಥವಾಗಿ ಇರುವುದಕ್ಕೆ ಬಿಡುವುದಿಲ್ಲ. ಅನಾಥರಿಗೆ ಬಾಂಧವನು ಅಂತ ಹೇಳ್ತಾರೆ. ಅನಾದಿ ಕಾಲದವನಾತ, ಅನಾಥರಿಗೆ ಅವನು ಬಾಂಧವನಾಗಿದ್ದಾನೆ. ಹಾಗೆ ಅನಾದಿ ಕಾಲದಿಂದ ಇದ್ದಾನೆ, ಈ ಒಂದು ಜಗತ್ತಿನ ಆದಿಯಿಂದ ಜಗತ್ತು ಪ್ರಾರಂಭವಾಗುವಂತಹ ಒಂದು ಸಂದರ್ಭದಲ್ಲೇ ಭಗವಂತ ಏನ್ ಮಾಡಿದಾನೆ, ಈ ಒಂದು ಸೃಷ್ಟಿಗೆ ಕಾರಣನಾದವನಾಗಿದ್ದಾನೆ. ಅನಾದಿ ಕಾಲದವನು ಕೂಡ ಅವನು ಆಗಿದ್ದಾನೆ. ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ, ಅನಾದಿ ಮೊರೆಯನ್ನ ಕೇಳ್ತಾನೆ, ಕ್ಷಣ ಮಾತ್ರದಲ್ಲಿ ಅವನು ನಮ್ಮ ಕಷ್ಟಗಳನ್ನ ಪರಿಹರಿಸ್ತಾನೆ. ಏನ್ ಮಾಡ್ತಾನೆ, ಅನಾದಿ ಮೊರೆಯ ಕೇಳಿ ಅಂದ್ರೆ ಕನಕದಾಸರ ಒಂದು ಭಕ್ತಿಯನ್ನು ನೋಡಿರ್ಬಹುದು. ಉಡುಪಿಯ ಒಂದು ಕೃಷ್ಣ ದೇವಸ್ಥಾನದಲ್ಲಿ ಅವನು ದರ್ಶನಕ್ಕೆ ಹೋದಾಗ ಅವನು ಕೀಳು ಜಾತಿಯವನು ಅಂತ ಹೇಳಿ ಅಲ್ಲಿಯ ಪುರೋಹಿತರು ಒಳಗಡೆ ಬಿಡದೆ ಇದ್ದಾಗ ಅವನು ಏನ್ ಮಾಡ್ತಾನೆ, ಹೊರಗಡೆಯಿಂದ ಹಿಂಭಾಗಕ್ಕೆ ದೇವಾಲಯದ ಹಿಂಭಾಗಕ್ಕೆ ಹೋದಾಗ ಆ ಒಂದು ಕಿಟಕಿಯಲ್ಲಿ ಕಿಂಡಿಯಲ್ಲಿ ಅವನು ಏನ್ ಮಾಡ್ತಾನೆ, ಕೃಷ್ಣನ ಒಂದು ಮೂರ್ತಿಯೇ ತಿರುಗಿ ಹಿಂದಿನ ಭಾಗದಲ್ಲಿ ಕಿಟಕಿಯಲ್ಲಿ ಆ ಒಂದು ದರ್ಶನವನ್ನ ಕನಕದಾಸರಿಗೆ ಕೊಡ್ತಾರೆ. ಕನಕನ ಕಿಂಡಿ ಅಂತ ಏನು ಹೇಳ್ತೀವಿ, ಆ ಒಂದು ಕಿಂಡಿಯಲ್ಲಿ ದರ್ಶನವನ್ನ ಕೊಟ್ಟಿದ್ದಾನೆ. ಹಾಗೆ ಅನಾದಿ ಮೊರೆಯ ಕೇಳಿ, ಕ್ಷಣ ಮಾತ್ರದಲ್ಲಿ ನಾವು ಮೊರೆ ಇಟ್ರೆ, ಅವನನ್ನ ಭಕ್ತಿಯಿಂದ ಜೋರಾಗಿ ಕರೆದ್ರೆ ಅವನು ನಮ್ಮನ್ನ ಕ್ಷಣ ಮಾತ್ರದಲ್ಲಿ ಅವನು ಸಿಗುತ್ತಾನೆ ಅಥವಾ ನಮ್ಮ ಕಷ್ಟವನ್ನ ಪರಿಹರಿಸ್ತಾನೆ. ಅನಾದಿ ಮೊರೆಯ ಕೇಳಿ. ದ್ರೌಪದಿ ಕೂಡ ಅಲ್ಲಿ ಏನಾಗುತ್ತೆ, ತುಂಬಿದಂತಹ ಸಭೆಯಲ್ಲಿ ದ್ರೌಪದಿಯನ್ನ ಆ ಒಂದು ಅವಳ ಗಂಡಂದಿರು ಧರ್ಮರಾಜ, ಅರ್ಜುನ, ಹಾಗೆ ಭೀಮ, ನಕುಲ, ಸಹದೇವ ಇವರೆಲ್ಲರೂ ಕೂಡ ಆ ಒಂದು ಜೂಜಾಟದಲ್ಲಿ ಧರ್ಮರಾಯ ತನ್ನ ಪತ್ನಿಯನ್ನೇ ದ್ರೌಪದಿಯನ್ನೇ ಆ ಒಂದು ಕೌರವರ ಜೊತೆ ಪಣಕ್ಕಿಟ್ಟು ಸೋತಾಗ, ಹಾಗೆ ಆ ಒಂದು ದ್ರೌಪದಿಯ ಮಾನಭಂಗ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ದುಶ್ಯಾಸನ ಸೀರೆಯನ್ನ ಎಳೆದಾಗ ಆ ಒಂದು ಕೃಷ್ಣ ಪರಮಾತ್ಮ ಬಂದು ಆ ಒಂದು ದ್ರೌಪದಿಯ ಒಂದು ಸೀರೆಯನ್ನೇ ಅಕ್ಷಯವನ್ನಾಗಿ ಮಾಡ್ತಾನೆ. ದುಶ್ಯಾಸನ ಎಷ್ಟು ಎಳೆದ್ರೂ ಕೂಡ ಆ ಒಂದು ಸೀರೆ ಅಕ್ಷಯವಾಗ್ತಾ ಹೋಗುತ್ತೆ. ಈ ರೀತಿ ಆ ಒಂದು ದ್ರೌಪದಿಯ ಮಾನವನ್ನ ತುಂಬಿದ ಸಭೆಯಲ್ಲಿ, ಕೌರವ ಮತ್ತೆ ಪಾಂಡವರು ಇರುವಂತಹ ಒಂದು ಸಭೆಯಲ್ಲಿ, ಕೌರವರು ಪಾಂಡವರು ಇರುವಂತಹ ಸಭೆಯಲ್ಲಿ ದ್ರೌಪದಿಯ ಮಾನವನ್ನ ಕಾಪಾಡಿದವನು ಅನಾದಿ ಮೊರೆಯ ಕೇಳಿ. ಅಲ್ಲಿ ದ್ರೌಪದಿ ಕೂಡ ಏನ್ ಮಾಡ್ತಾಳೆ, ಒಂದು ಸಲ ಅದಕ್ಕಿಂತ ಮುಂಚಿತವಾಗಿ ಒಂದು ಸಲ ಕೃಷ್ಣನಿಗೆ ಚಿಕ್ಕ ಗಾಯವಾಗಿ ರಕ್ತ ಬಂದಾಗ ಅದಕ್ಕೆ ಚಿಕಿತ್ಸೆಯನ್ನ ಮಾಡುವುದಕ್ಕೆ ಎಲ್ಲರೂ ಕೂಡ ಬಟ್ಟೆ ಅದು ಇದೆಲ್ಲ ಹುಡ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ದ್ರೌಪದಿ ಮಾತ್ರ ಏನ್ ಮಾಡ್ತಾಳೆ, ಕ್ಷಣ ಮಾತ್ರ ಯೋಚಿಸದೆ ತಕ್ಷಣ ತನ್ನ ಸೀರೆಯ ಸೆರಗಿನ ಒಂದು ಬಟ್ಟೆಯ ತುಂಡನ್ನ ಕೃಷ್ಣನ ಕೈಗೆ ಬೆರಳಿಗೆ ಕಟ್ಟಿ ರಕ್ತ ಬರ್ತಾ ಇದ್ಬೇಕಾದ್ರೆ ಅವನನ್ನ ಸಹಾಯ ಮಾಡಿ ಕಾಪಾಡ್ತಾಳೆ. ಸುಮ್ನೆ ನೆಪಕ್ಕೆ ಕೃಷ್ಣ ಯಾವುದೋ ಒಂದು ಪರೀಕ್ಷೆಗೋಸ್ಕರ ರಕ್ತ ಬರುವ ರೀತಿಯಲ್ಲಿ ಮುಳ್ಳು ಚುಚ್ಚುವಂತಹ ಒಂದು ಏನೋ ನೆಪವನ್ನ ಇಟ್ಕೊಂಡು ಈ ರೀತಿ ಕೃಷ್ಣ ಮಾಡ್ತಾನೆ. ಯಾರ ಭಕ್ತರು ಯಾವ ರೀತಿಯ ಭಕ್ತರು ಯಾವ ರೀತಿ ವರ್ತಿಸ್ತಾರೆ ಅಂತ ಹೇಳುವಂತಹ ದೃಷ್ಟಿಯಿಂದ ಆವಾಗ ದ್ರೌಪದಿಗೆ ಇಲ್ಲಿ ಕಷ್ಟ ಬಂದಾಗ ಆ ಒಂದು ಅಕ್ಷಯವಾಗುತ್ತೆ. ಅವಳು ಒಂದು ಚಿಕ್ಕ ತನ್ನ ಸೀರೆಯ ಸೆರಗಿನಿಂದ ಚಿಕ್ಕ ಒಂದು ಆ ಬಟ್ಟೆಯ ಪೀಸನ್ನು ಅವನ ಗಾಯಕ್ಕೆ ಬೆರಳಿಗೆ ಸುತ್ತಿದ್ದು, ಹಾಗೆ ಅವಳು ಮಾಡಿರುವಂತಹ ಪುಣ್ಯದಿಂದಾಗಿ ಆ ಒಂದು ಚಿಕ್ಕ ಒಂದು ಸೇವೆಯಿಂದಾಗಿ ಕೃಷ್ಣ ಅವಳ ಮಾನಹಾನಿಯಾದಾಗ ದುಶ್ಯಾಸನ ಸೀರೆಯನ್ನ ಎಳೆದಾಗ ಅವಳ ಸೀರೆಯನ್ನೇ ಹುಟ್ಟಿರುವಂತಹ ಬಟ್ಟೆಯನ್ನೇ ಅಕ್ಷಯವನ್ನಾಗಿ ಮಾಡುತ್ತಾನೆ. ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ, ಕ್ಷಣ ಮಾತ್ರದಲ್ಲಿ ಅವನು ನಮಗೆ ಒದಗಿ ಬರುತ್ತಾನೆ ಅಂತ ಹೇಳುವಂತದನ್ನ ತಿಳ್ಕೊಂಡ್ವಿ. ಕಮಲ ಮುಖಿಯ ರಮಣ ನೀತ ಕಮಲಾಸನ ಜನಕ ನೀತ ಕಮಲಮುಖಿ. ಕಮಲಮುಖಿ ಅಂತ ಹೇಳಿದ್ರೇನು? ಕಮಲದಂತಹ ಮುಖವನ್ನ ಹೋಲುವಂತಹ, ಕಮಲದಂತಹ ಮುಖವನ್ನ ಹೋಲುವಂತವರು ಯಾರು? ಲಕ್ಷ್ಮಿ, ಲಕ್ಷ್ಮೀ ರಮಣ. ಇವನು ಲಕ್ಷ್ಮಿಯ ಗಂಡ ಅಥವಾ ಪತಿ, ಲಕ್ಷ್ಮಿಯ ಪತಿ ಅಥವಾ ಗಂಡನಾಗಿರ್ತಾನೆ. ಇವನು ಲಕ್ಷ್ಮಿಯ ಗಂಡನು. ಕಮಲ ಮುಖಿಯ ರಮಣನೀತ, ಕಮಲದಂತಹ ಮುಖವನ್ನ ಹೋಲುವವಳು ಅಥವಾ ಸುಂದರವಾಗಿರುವಂತಹ ಕಮಲದಂತಹ ಮುಖವನ್ನ ಹೋಲುವ ಲಕ್ಷ್ಮಿಯ ರಮಣನು ಪತಿಯಾಗಿರ್ತಾನೆ. ಕಮಲಾಸನ ಜನಕನೀತ ಅಂದ್ರೆ ಇವನು ಕಮಲಾಸನ ಜನಕನಾಗಿದ್ದಾನೆ. ಅದು ಹುಟ್ಟಿರುವಂತಹ ತಾವರೆ ಇರ್ಬೋದು, ಕೆರೆಯಲ್ಲಿ ಹುಟ್ಟುವಂತಹ ತಾವರೆಗೆ ಕೂಡ ಇವನೇ ಜನಕನು. ಪ್ರತಿಯೊಂದು ಜೀವರಾಶಿಗಳ ಸೃಷ್ಟಿಗೆ ಕಾರಣನಾದವನು ಇವನೇ ನಮ್ಮ ತಂದೆಯಾಗಿದ್ದಾನೆ. ನಮ್ಮನ್ನೆಲ್ಲ ಪೊರೆಯವನಾಗಿರುವುದರಿಂದ ಆ ಭಗವಂತ ನಮ್ಮ ಎಲ್ಲ ತಂದೆ ಆಗಿದ್ದಾನೆ ಅಂತ ಹೇಳುವಂತಹ ಮಾತನ್ನ ಇಲ್ಲಿ ತಿಳ್ಕೊಳ್ಬಹುದು. ಕಮಲಾಕ್ಷ ಗೋಪಾಲ ವಿಠಲ ಹೃತ್ ಕಮಲದೋಳು ನಿಲುವದಾತ. ಇವನನ್ನ ಕಮಲಾಕ್ಷ ಅಂತ ಕೂಡ ಕರೀತೀವಿ. ಕಮಲದಂತಹ ಕಣ್ಣುಗಳನ್ನ ಉಂಟು ಉಂಟು ಇದ್ದವನು ಅಥವಾ ಹೊಂದಿರುವವನು. ಗೋಪಾಲ ವಿಠಲನು ಕೂಡ ಆಗಿದ್ದಾನೆ. ಅವನು ನಮ್ಮ ಹೃತ್ ಕಮಲದಲ್ಲಿ, ನಮ್ಮ ಹೃದಯ ಕಮಲದಲ್ಲಿ ನಿಲ್ಲುವವನಾಗಿದ್ದಾನೆ. ಯಾರು? ಕೃಷ್ಣ. ನಾರಾಯಣನ ಅವತಾರವಾಗಿರುವಂತಹ ಅಥವಾ ವಿಷ್ಣುವಿನ ಅವತಾರವೇ ಎತ್ತಿ ಬಂದಿರುವಂತಹ ಕೃಷ್ಣ ನಮ್ಮ ಹೃದಯ ಕಮಲದಲ್ಲಿ ಕೂಡ ಅವನು ನೆಲೆಯಾಗಿದ್ದಾನೆ ಎಂಬ ಮಾತನ್ನ ಕೂಡ ಈ ಒಂದು ಕೀರ್ತನೆಯ ಮೂಲಕ, ಯಾರ ಕೀರ್ತನೆ? ಗೋಪಾಲದಾಸರು ಬರೆದಿರುವಂತಹ ದಾಸ್ಯ ಸಾಹಿತ್ಯದಲ್ಲಿ ಬರುವಂತಹ ಒಂದು ಕೀರ್ತನೆಯ ಒಂದು ಭಾವಾನುವಾದವನ್ನ ಇಲ್ಲಿವರೆಗೆ ತಿಳ್ಕೊಂಡಿದ್ದೀರಾ ಮಕ್ಕಳೇ. ಈಗ ಪದಗಳ ಅರ್ಥ ಮತ್ತೆ ಪ್ರಶ್ನೆಗಳ ಉತ್ತರವನ್ನ ತಿಳ್ಕೊಳ್ಳೋಣ. ಮುಂದಿನ ತರಗತಿಯಲ್ಲಿ ಇನ್ನೊಬ್ಬರ ವಿಜಯದಾಸರ ಪದ್ಯವನ್ನ ನಾವು ತಿಳ್ಕೊಳ್ಳೋಣ ಮಕ್ಕಳೇ. ಪಾತಕ ಅಂತ ಹೇಳಿದ್ರೆ ಪಾಪ, ಕೆಟ್ಟ ಕೆಲಸ. ನಕ್ರ, ಮೊಸಳೆ. ಬಾಧೆ, ನೋವು, ಸಂಕಟ. ವ್ರಜ, ಗುಂಪು, ಹಿಂಡು. ತ್ರಿಜಗ, ಮೂರು ಲೋಕ, ದೇವಲೋಕ, ಭೂಲೋಕ, ಪಾತಾಳ ಲೋಕ. ಅನಾಥ, ದಿಕ್ಕಿಲ್ಲದ, ತಬ್ಬಲಿ. ಮೊರೆ, ಆಶ್ರಯ. ರಮಣ, ಗಂಡ, ಯಜಮಾನ. ಕಮಲಮುಖಿ, ಲಕ್ಷ್ಮಿ. ಈಗ ಟಿಪ್ಪಣಿ. ಹಲಾಧರಾನುಜ ಅಂದ್ರೆ ಹಲ ಅಂತ ಹೇಳಿದ್ರೆ ನೇಗಿಲು, ಹಾಗೆ ಧರ ಅಂತ ಹೇಳಿದ್ರೆ ಧರಿಸಿದವನು. ಹಲಾಯುಧವನ್ನು ಹೊಂದಿದವನು ಯಾರು? ಬಲರಾಮ. ಅವನ ಅನುಜ ಅಂದ್ರೆ ತಮ್ಮ. ಯಾರಿಲ್ಲಿ ತಮ್ಮ? ಬಲರಾಮನ ತಮ್ಮ ಶ್ರೀಕೃಷ್ಣ. ಅಜಮಿಳ, ಆಗ್ಲೇ ಹೇಳಿದೆ, ಇದರ ಒಂದು ಕಥೆಯನ್ನ ಹೇಳಿದೆ, ಇನ್ನೊಂದ್ಸಲ ಓದಿ ಹೇಳ್ತೀನಿ. ಕನ್ಯಾ ಕುಬ್ಜದಲ್ಲಿದ್ದ ಒಬ್ಬ ಬ್ರಾಹ್ಮಣ, ಈತ ಮಾತಾ ಪಿತೃಗಳನ್ನು, ಧರ್ಮ ಪತ್ನಿಯನ್ನು ಪರಿತ್ಯಾಗ ಮಾಡಿ ಶೂದ್ರ ಸ್ತ್ರೀ ಸಂಪರ್ಕ ಮೊದಲಾದ ಅನೇಕ ದುರಾಚಾರಗಳಿಂದ ಪತಿತನಾಗಿದ್ದರೂ ಪ್ರಾಣ ಬಿಡುವ ಸಮಯದಲ್ಲಿ ತನ್ನ ಮಗನಾದ ನಾರಾಯಣನೆಂಬುವನನ್ನು ಕರೆದು ನಾರಾಯಣ ಸ್ಮರಣ ಮಹಿಮೆಯಿಂದ ದಿವ್ಯಗತಿಯನ್ನು ಪಡೆದನು. ಹಾಗೆ ಪ್ರಶ್ನೋತ್ತರಗಳನ್ನ ನೋಡ್ಕೊಳ್ಳೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಒಂದನೆಯ ಪ್ರಶ್ನೆ, ದೇವನು ಯಾರ ಪಾತಕಗಳನ್ನು ಪರಿಹರಿಸುವವನು? ಉತ್ತರ, ದೇವನು ತನ್ನನ್ನು ಪ್ರೀತಿಯಿಂದ ಸ್ಮರಿಸುವವರ ಪಾತಕಗಳನ್ನು ಪರಿಹರಿಸುವವನು. ಎರಡನೆಯ ಪ್ರಶ್ನೆ, ದೇವನು ಯಾವ ಮಂತ್ರಕ್ಕೆ ಒಲಿಯುವನು? ಉತ್ತರ, ದೇವನು ಬಕುತಿ ಅಥವಾ ಭಕ್ತಿ, ತತ್ಸಮ ತದ್ಭವದಲ್ಲಿ ಬರುವಂತದ್ದು, ಎಂಬ ಮಂತ್ರಕ್ಕೆ ಒಲಿಯುವನು. ಹಾಗೆ ಮುಂದಿನ ಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೆಯ ಪ್ರಶ್ನೆ, ದೇವನು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದರೆಂದು ಗೋಪಾಲದಾಸರು ಹೇಳಿದ್ದಾರೆ. ಉತ್ತರ, ಮೊಸಳೆಗಳಿಂದ ಬಾಧಿತರಾದ ತನ್ನ ಭಕ್ತರನ್ನು ಕಾಪಾಡಿದನು. ಅಜಮಿಳ ಎಂಬ ಪಾಪಿ ಕೊನೆಗಾಲದಲ್ಲಿ ನಾರಾಯಣ ಎಂದು ಕೂಗಿದಾಗ ಅವನ ಪಾಪಗಳನ್ನೆಲ್ಲ ಪರಿಹರಿಸಿದನು. ಹಾಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಒಂದನೆಯ ಪ್ರಶ್ನೆ, ಗೋಪಾಲದಾಸರು ಅಥವಾ ಗೋಪಾಲದಾಸರು ದೇವರು ಭಕ್ತ ಪ್ರಿಯ ಎಂಬುದನ್ನು ಹೇಗೆ ವಿವರಿಸಿದ್ದಾರೆ? ಉತ್ತರ, ಗೋಪಾಲದಾಸರು ತಮ್ಮ ಕೀರ್ತನೆಯಲ್ಲಿ ದೇವರು ಭಕ್ತ ಪರಾಧೀನ, ಅನಾಥ ರಕ್ಷಕ, ಭಕ್ತರು ಅಚಲವಾದ ದೃಢ ಭಕ್ತಿಯಿಂದ ಮೊರೆಯಿಟ್ಟರೆ ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ, ಪಾತಕಗಳನ್ನು ಮಾಡಿದರೂ ಸಹ ಪ್ರೀತಿಯಿಂದ ಕರೆದರೆ ಬಂದು ಸಂಕಷ್ಟಗಳನ್ನು ನಿವಾರಿಸುವ ಗುಣ ಈ ಪರಮಾತ್ಮನದು. ಆದುದರಿಂದ ಆ ಭಗವಂತನನ್ನು ಹೃದಯ ಕಮಲದಲ್ಲಿಟ್ಟು ಆರಾಧಿಸಬೇಕು. ನಂಬಿಕೆಟ್ಟವರಿಲ್ಲ, ನಂಬಿಕೆ, ಪ್ರೀತಿ, ದೃಢ ಸಂಕಲ್ಪಗಳು ಸದಾ ಅಚಲವಾಗಿರಬೇಕು ಎಂದು ಹೇಳಿದ್ದಾರೆ. ನಮ್ಮ ಆ ದೇವರು ಯಾರು ಪ್ರೀತಿಯಿಂದ ತನ್ನನ್ನು ಸ್ಮರಿಸುವರೋ ಅವರ ಪಾಪಗಳನ್ನು ಪರಿಹರಿಸಿ ಕಾಪಾಡುತ್ತಾನೆ. ಮೊಸಳೆಯನ್ನು ಕೊಂದು ಅದರಿಂದ ಬಾಧಿತರಾದ ತನ್ನ ಭಕ್ತರನ್ನು ಕಾಪಾಡಿದನು. ಅಜಮಿಳ ಎಂಬ ಪಾಪಿ ಕೊನೆಗಾಲದಲ್ಲಿ ನಾರಾಯಣ ಎಂದು ಕೂಗಿದಾಗ ಅವನ ಪಾಪಗಳನ್ನೆಲ್ಲ ಪರಿಹರಿಸಿದನು. ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು, ಯದುಕುಲವನ್ನು ಸಂರಕ್ಷಿಸಿದನು. 3 ಲೋಕಗಳಲ್ಲೂ ಮೆರೆಯುತ್ತಾ ತನ್ನನ್ನು ಜಪಿಸುವ, ಭಜಿಸುವ ಭಕ್ತರನ್ನು ಬಿಡದೆ ಕಾಪಾಡುವವನು ಎಂದು ಗೋಪಾಲದಾಸರು ದೇವರನ್ನು ಕುರಿತು ವರ್ಣಿಸಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ. ಉತ್ತರದಲ್ಲಿ ಉಲ್ಲೇಖ. ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯ ಭಾಗದಲ್ಲಿರುವ ಶ್ರೀ ಗೋಪಾಲದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ, ಗೋಪಾಲದಾಸರು ದೇವರು ಭಕ್ತರನ್ನು ಕಾಪಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ದೇವರು ದಿಕ್ಕಿಲ್ಲದ ಅನಾಥರ ಬಂಧುವಾಗಿದ್ದಾನೆ. ಕಷ್ಟದಲ್ಲಿದ್ದ ಭಕ್ತರ ಮೊರೆಯನ್ನು ಕೇಳಿದ ಕೂಡಲೇ ಬಂದು ಕಾಪಾಡಿದವನು ಎಂದು ಹೇಳಿದ್ದಾರೆ. ಸ್ವಾರಸ್ಯ, ದೇವರು ಭಕ್ತ ಪರಾಧೀನ ಎಂಬುದನ್ನು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿ ಹೇಳಲಾಗಿದೆ. ಮಕ್ಕಳೇ, ಇವತ್ತಿಗೆ ಈ ಒಂದು ಪದ್ಯವನ್ನ ಇಲ್ಲಿಗೆ ನಿಲ್ಲಿಸೋಣ. ಈ ಒಂದು ಇವತ್ತಿನ ಪದ್ಯದ ಪ್ರಶ್ನೆಯ ಉತ್ತರಗಳನ್ನು, ಅನುವಾದಗಳನ್ನು, ಪದಗಳ ಅರ್ಥವನ್ನೆಲ್ಲ ನೀವು ತಿಳ್ಕೊಂಡಿದ್ದೀರಾ. ನಾಳಿನ ತರಗತಿಯಲ್ಲಿ ಮುಂದಿನ ಭಾಗವನ್ನ ಮುಂದುವರಿಸೋಣ ಅಂತ ಹೇಳುವಂತಹ ಮಾತನ್ನ ಹೇಳುತ್ತಾ ಇವತ್ತಿನ ಈ ಒಂದು ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಜೈ ಸಾಯಿರಾಮ್. ಧನ್ಯವಾದಗಳು.